ಮರ್ತೀನಿ ಆಕ್ಚುಲಿ ಹೇಳಿ ಹೆಸರು ಮರ್ತೀನಿ ಇನ್ನೊಂದು ಸರ್ ಹೆಸರು ಕೇಳ್ತೀನಿ ಇನ್ನೊಂದು ನೆಕ್ಸ್ಟ್ ಅಕಸ್ಮಾತ್ ಯಾರು ಬರೋದಿದ್ರೆ ಒಂದು ಓಟ್ಲಿ ಬಂದು ಮಾತಾಡಕ್ ಬಂದಾರೆ ಇಬ್ಬರು ಗುದ್ದಾಡಕತ್ತಾರೆ ಸಬ್ಸ್ಕ್ರೈಬರ್ ಏ ಅದೆಂಗ್ ಬಿಡಕಾಗತ್ತಪ್ಪ ಸಬ್ಸ್ಕ್ರೈಬರ್ ಸಿಕ್ಕಾಗ ಬಿಡಬಾರ್ದು ಸಬ್ಸ್ಕ್ರೈಬರ್ ಇವರೇ ಸೊ ನಿಮಗಿಂದ ಏನು ದೊಡ್ಡದಲ್ಲ ಟೈಮಿಂಗ್ಸ್ ಏನು ಲಿಮಿಟ್ ಇಲ್ಲ ದಾವಣಗೆರೆಯಲ್ಲಿ ಯಾರ್ಯಾರು ಯೂಟ್ಯೂಬರ್ಸ್ ಇದ್ದಾರೆ ಸದ್ಯದ್ರಲ್ಲಿ ಒಂದು ಮೀಟಪ್ ಸೊ ಏನು ಮಾಡ್ಬೇಕಂತ ಗೊತ್ತಾಗುತ್ತಿಲ್ಲ ಸೊ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಸ್ ಶಶಿ ಫ್ರಮ್ ದಾವಣಗೆರೆ ಪ್ರತಿ ಸರಿ ಡೈಲಾಗ್ ಕೇಳಿ ಕೇಳಿ ಸಾಕಾಗಿರ್ತೈತಿ ಇವತ್ತೊಂದು ಸರ ಸಹಿಸ್ಕೊಂಬಿಡಿ ಸೊ ಹೋಟ್ಲಲ್ಲಿ 4 ಗಂಟೆ ಸೊ ಹೋಟ್ಲ್ ಕ್ಲೋಸ್ ಮಾಡೋಣ ಅನ್ಕೊಂಡಿದ್ದೆ ಸೊ ಫ್ರೆಂಡ್ಸ್ ಬಂದರು ಸಬ್ಸ್ಕ್ರೈಬರ್ ಫ್ರೆಂಡ್ಸು ಸೊ ನಮ್ಮೇ ಇರ್ತಾರೆ ಸೊ ಮೀಟ್ ಆಗೋಣ ಅಂತ ಬಂದರು ಸದ್ಯ ತಿನ್ನೋದು ಅನ್ನೋದು ಏನು ಮಾಡಿಲ್ಲ ಟೀ ಕುಡಿಸಿ ಕಳಿಸ್ತಾ ಇದ್ದೀನಿ ಅಷ್ಟೇ ಅದನ್ನ ಬಿಟ್ಟು ಇನ್ನೇನಿಲ್ಲ ಅವ್ರಿಗೊಬ್ಬರು ಟೀ ಕುಡಿದಿಲ್ಲ ಟೀ ಕುಡಿಸಿ ಕಳಿಸ್ತಾ ಇದ್ದೀನಿ ಸೊ ಈ ಅವತರದಾಗಿದ್ದೀನಿ ಹಂಗಾಗಿ ಹೋಟ್ ಹತ್ರ ಮೀಟ್ ಆಗೋಕ್ಕೆ ಸ್ವಲ್ಪ ಇದು ಮಾಡ್ತೀನಿ ಅಷ್ಟೇ ಸೊ ಹೊರಡೆ ಸಿಕ್ಕರೆ ಚೆನ್ನಾಗಿನ ಚೆನ್ನಾಗಿ ಮಾತಾಡ್ಬೋದು ಸೊ ಆಗಾಗಷ್ಟೇ ಸೊ ಇನ್ನೊಂದ್ಸರಿ ಹೆಸರು ಕೇಳ್ಬಿಡ್ತೀನಿ ಹೆಸರು ಮರ್ತೀನಿ ಆ್ಯಕ್ಚುಲಿ ಹೇಳಿ ಹೆಸರು ಮರ್ತೀನಿ ಇನ್ನೊಂದ್ಸರಿ ಹೆಸರು ಕೇಳ್ತೀನಿ ಇವ್ರ ಹೆಸರು ಗೊತ್ತು ನೆನಪೈತಿ ನರೇಶ್ ಅಂತೇಳಿ ನರೇಶ್ ಬಸವರಾಜು ದೇವರಾಜು ಧನು ಚೆನ್ನಾಗೈತಿ ಧನು ಧನುನಾ ಧನುನಾ ಧನುಷ ಇಲ್ಲ ಸೊ ಫೈನಲಿ ಒಂದು ಈ ಒಂದು 20 ನಿಮಿಷ ಒಂದು ಅರ್ಧ ಗಂಟೆ ಮಾತಾಡಿದ್ವಿ ಸೊ ಖುಷಿ ಆಯಿತು ಬಂದು ಮಾತಾಡಿಸಿದ್ದು ಇನ್ನೊಂದು ನೆಕ್ಸ್ಟ್ ಅಕಸ್ಮಾತ್ ಯಾರು ಬರೋದಿದ್ರೆ ಒಂದು ಮೆಸೇಜ್ ಹಾಕ್ರಿ ಇನ್ಸ್ಟಾಗ್ರಾಮಲ್ಲಿ ಸೊ ನಾನೇ ಬಂದು ಭೇಟಿ ಆಗ್ತೀನಿ ಸೊ ಇರಲಿ ಇವರು ನಮ್ಮೇ ಇರ್ತಾರೆ ಸೊ ಹಂಗೆ ಬಂದು ಭೇಟಿ ಆದರು ಸೊ ಟ್ಯಾಕ್ಸ್ ಖುಷಿ ಆಯಿತು ನಮ್ಮ ಹುಡುಗ ಬಂದ ಇನ್ನೊಬ್ಬ ಸಬ್ಸ್ಕ್ರೈಬರ್ ಈಗ ಇವನು ಕಮೆಂಟ್ ಹಾಕ್ತಾನೆ ಬಾರಾವಿರಿ ಹೇಳ ಇಲ್ಲಿ ವಿಡಿಯೋದ ಬರ್ತೀರಾ ಹಿಂಗೆ ಮೂವ್ ಅಂದ್ರೆ ವಿಡಿಯೋ ಮಾಡ್ತೀನಿ ಒಂದ್ ಸೆಕೆಂಡ್ ಓಡ್ಲಿ ಬಂದು ಮಾತಾಡಕ್ ಬಂದಾರೆ ಇಬ್ಬರು ಗುದ್ದಾಡಕತ್ತಾರೆ ಸಬ್ಸ್ಕ್ರೈಬರ್ಸ್ ಇದೇ ಏನಾದ್ರ ರಿಷಿ ಬಂದಿ ನೀ ಬನ್ನಿ ಬಾ ನನ್ನ ಹೆಸರು ರಿಷಿ ಅಂತೇಳಿ ನಿನ್ನ ಹೆಸರು ಸಮರ್ಥ ಹೆಸರು ಚೆನ್ನಾಗಿದೆ ಸೊ ಹೋಟ್ಲಲ್ಲಿ ಪ್ರೆಸೆಂಟ್ ಒಂದೂವರೆ ಹೋಟ್ಲಲ್ಲಿ ಇದ್ದೆ ಈ ಅವಸ್ಥೆದಾಗ ಇದ್ದೀನಿ ಸೊ ಹುಡುಗರು ಬಂದು ಮಾತಾಡ್ಸಿದ್ರು ಸೊ ಯಾರು ಬಂದು ಮಾತಾಡ್ತಾರೆ ಅವ್ರನ್ನ ವಿಡಿಯೋನ ಕವರ್ ಮಾಡ್ಕೊಂಡು ನಂಗೆ ಇಟ್ಕೊಂಡು ಸೊ ಎಲ್ಲ ಒಂದ್ಸಲ ಸಬ್ಸ್ಕ್ರೈಬರ್ಸ್ ಈ ಥರ ಮೀಟ್ ಮಾಡಿದ್ರು ಅಂತೇಳಿ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡು ವಿಡಿಯೋ ಕವರ್ ಮಾಡ್ತಿದ್ದೀನಿ ಯಾರ್ಯಾರು ಬಂದ್ರೆ ಎಲ್ಲ ಕವರ್ ಮಾಡ್ತೀನಿ ಸೊ ಹಾಗಂತೇಳಿ ಮತ್ತು ಬೇರೆ ಎಲ್ಲರೂ ಬಂದು ಓಟದ ಒಂದು ಮೀಟ್ ಆಗಕ್ಕೋಗ್ಬಿಡ್ರಿ ಯಾಕಂದರೆ ನೋಡ್ರಿ ಈ ಅವಸರ ಇರ್ತೀವಿ ಸೊ ಹಂಗಾಗಿ ಸೊ ನೋಡೋಣ ಸಂಡೆ ಎಲ್ಲರೂ ಒಂದು ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿರ್ತೀನಿ ಅದು ಬಂದು ಭೇಟಿ ಆಗುವಂತೆ ಅಷ್ಟೇ ಇನ್ನೊಂದು ಸರಿ ಬೇಜಾರ ಬೇಡ ಸಮರ್ಥ ರಿಷಿ ಅಲ್ಲ ಸೊ ಸಮರ್ಥ ರಿಷಿ ಥ್ಯಾಂಕ್ಸ್ ಅಪ್ಪ ಬಂದಿದ್ದಕ್ಕೆ ಸೊ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಪ್ರೆಸೆಂಟ್ ಇವಾಗ 12 ಕಾಲು ಹೋಟ್ಲಲ್ಲಿದ್ದೆ ಇನ್ನೇನು ಹೋಟ್ಲಲ್ಲಿದ್ದೆ ಅಂದರೆ ಅದೇ ತದೇತ ಪ್ರಕಾರ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂತ ಇದ್ದೆ ಸೊ ಏನಿಲ್ಲ ಸಪ್ರೇಟಾಗಿ ಹೋಟ್ಲು ಬಿಟ್ಟು ಬೇರೆ ಕಡೆ ಇದ್ದೆ ಅಂದರೆ ಸೊ ಮಾತಾಡಕ್ಕೆ ಏನಾದರೂ ಕ್ರೇಜ್ ಇರುತ್ತೆ ಸೊ ಮೈಂಡಲ್ಲಿ ಏನಾದ್ರು ತಾಟ್ ಓಡ್ತಾ ಇರುತ್ತೆ ಬಟ್ ಇಲ್ಲಿ ಹೋಟ್ಲಲ್ಲಿ ಇದ್ದೆ ಅಂದರೆ ಇನ್ನೇನು ಅದು ಹೇಳೋಣಲ್ಲ ಜನ ಇರ್ತಾರೆ ಸೊ ಮೈಂಡಲ್ಲಿ ಬೇರೆ ತಾಟ ಇರುತ್ತೆ ಸೊ ಮಾತಾಡೋಕೆ ಸ್ವಲ್ಪ ಕಸಿವಿಸಿ ಆಗ್ತಾ ಇರುತ್ತೆ ಸೊ ಆದ್ರೂ ಈ ವಿಡಿಯೋನ ಕವರ್ ಮಾಡೋದಕ್ಕೆ ಏನಪ್ಪ ರೀಸನ್ ಅಂದರೆ ಸ್ಟಾರ್ಟಿಂಗಿಂದ ನೋಡಿರ್ತಾರೆ ಸಬ್ಸ್ಕ್ರೈಬರ್ಸ್ ಅವನಿಗೆ ಫ್ರೆಂಡ್ಸು ಸೊ ಹೋಟ್ಲಲ್ಲಿ ಬಂದು ಮಾತಾಡ್ಸೋಗಿದ್ರು ಸೊ ಇವತ್ತು ಗೋಲ್ಡನ್ ಥ್ರೋಟಲ್ ಸೊ ಗೋಲ್ಡನ್ ಥ್ರೋಟಲ್ ಗೊತ್ತಲ್ಲ ಸೊ ಅವ್ರ ಸಬ್ಸ್ಕ್ರೈಬರ್ಸು ಅವರಿಂದ ನನ್ನ ಪರಿಚಯ ಆಗಿ ಸೊ ಇನ್ಸ್ಟಾದಲ್ಲೆಲ್ಲ ಮೆಸೇಜ್ ಮಾಡ್ತಾಯಿದ್ರು ಸೊ ಇವತ್ತು ಬಂದು ಹೋಟ್ಲಲ್ಲಿ ಮಾತಾಡಿಸಿದ್ರು ಸೊ ಇಲ್ಲಿದ್ದಾರೆ ಸೊ ಹೆಸರು ಮರ್ತೆ ತಿಪ್ಪೇಸ್ವಾಮಿ ಅಂತೇಳಿ ಇವಾಗ ಬಂದು ಹೋಟ್ಲಲ್ಲಿ ಮಾತಾಡಿಸಿದ್ರು ಒಂದು 1 ಗಂಟೆ ಮಾತಾಡಿದ್ವಿ ಸೊ ಖುಷಿ ಆಯಿತು ನೆಕ್ಸ್ಟ್ ಯಾರಾದ್ರು ಬರೋದಿದ್ದರೆ ಹೋಟ್ಲಲ್ಲಿ ಬರೋಕ್ಕಂದ್ರೆ ನಾನೇ ಒಂದು ಸಂಡೆ ಒಂದು ಎಲ್ಲಾದರೂ ಇನ್ಸ್ಟಾದಲ್ಲಿ ಒಂದು ಮೆಸೇಜ್ ಮಾಡಿ ಇನ್ಸ್ಟಾದಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀರಿ ಸೊ ಇನ್ಸ್ಟಾದಲ್ಲಿ ಒಂದು ಮೆಸೇಜ್ ಮಾಡಿ ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ ಯಾರಿಗೇ ಇಲ್ಲ ಅಂತೇಳಲ್ಲ ಬಟ್ ನಂಬರು ಸ್ವಲ್ಪ ಕಷ್ಟ ಕೊಡೋದು ಇನ್ಸ್ಟಾದಲ್ಲಿ ನೀವು ಮಾಡಿದರೆ ರಿಪ್ಲೈ ಹೇಳ್ತೀನಿ ಸೊ ಸಂಡೆ ಒಂದು ಸಲ ಫ್ರೀ ಇದ್ದಾಗ ಭೇಟಿ ಆಗೋಣ ಯಾಕಂದರೆ ಹೋಟ್ಲಲ್ಲಿ ಇರ್ತೀನಿ ನೋಡಿ ಅವತಾರ ಈ ಅವತಾರದಲ್ಲಿ ಇರ್ತೀನಿ ಇವತ್ತಿನ ಪ್ಯಾಂಟ್ ಹಾಕೊಂಬಂದಿನಿ 3-4 ಇರ್ತೀನಿ ಸೊ ಈ ಅವತಾರದಾಗ ಇರ್ತೀನಿ ಹಂಗೆ ಮಾತಾಡೋಕ್ಕೆ ಸ್ವಲ್ಪ ಕಸಿವಿಸಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ಬಂದು ಮಾತಾಡಿಸಿದ್ರು ಖುಷಿ ಆಯಿತು ನೆಕ್ಸ್ಟ್ ಯಾರಾದರೂ ಅಕಸ್ಮಾತ್ ಈ ಕಡೆಯಿಂದ ಪಾಸ್ ಆಗ್ತಾ ಇದ್ದರೆ ಸೊ ಇದೇ ಹೋಟ್ಲು ಹೋಗ್ತಾ ಇದ್ದಾಗ ಬಂದು ಮಾತಾಡಿಸ್ರಿ ಸೊ ನನ್ನ ಮಾತಾಡ್ಸೋಕ್ಕಾಗಿ ನಿಮ್ಮ ಕೆಲಸ ಎಲ್ಲ ಬಿಟ್ಟು ಬರೋಕೆ ಹೋಗ್ಬಿಡ ಯಾಕಂದ್ರೆ ನಿಮಗೆ ಕೆಲಸ ಇರ್ತವೆ ಸೊ ಅಷ್ಟೇ ಖುಷಿ ವಿಚಾರನ ಎಲ್ಲರ ಹತ್ರ ಶೇರ್ ಮಾಡ್ಬೇಕು ಅನಿಸ್ತು ಸೊ ಆಗ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ ನೋಡೋಣ ಮತ್ತೆ ಯಾರಾದರೂ ಸಿಕ್ಕರೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಏ ಅದೆಂಗೆ ಬಿಡೋಕ್ಕಾಗತ್ತಪ್ಪ ಸಬ್ಸ್ಕ್ರೈಬರ್ ಸಿಕ್ಕಾಗ ಬಿಡಬಾರ್ದು ಅವ್ರನ್ನ ಕ್ಯಾಪ್ಚರ್ ಮಾಡೋಕ್ಕಂದ್ರೆ ಲೈಫ್ ಟೈಮ್ ನೆನಪಿರೋದು ಇನ್ನೊಂದು 23 ವರ್ಷ ಆದಮೇಲೆ ಇನ್ನೂ ಡೇ ನೀನೇ ನೋಡ್ಬೋದಾ ಸೊ ಅಷ್ಟೇ ಸೊ ಫ್ರೆಂಡ್ಸ್ ಪ್ರೆಸೆಂಟ್ ಇವಾಗ 8:05 ಸೊ ವಿದ್ಯಾನಗರ 5ನೇ ವರ್ಷ ಪುತ್ರ ಇದ್ದೀನಿ ಸೊ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದೆ ಸೊ ಸಬ್ಸ್ಕ್ರೈಬರ್ ಒಬ್ರು ಬಂದು ಮೀಟ್ ಆಗ್ತೀನಿ ಅಂತೇಳಿ ಹಾಂ ನಿನ್ನೆಯಿಂದ ಮೆಸೇಜ್ ಆಗ್ತಾ ಇದ್ರು ಇನ್ಸ್ಟಾದಲ್ಲಿ ಸೊ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಾಯಿದ್ರು ಸೊ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಸೊ ಬಟ್ ಇವಾಗ ಸ್ವಲ್ಪ ಫ್ರೀ ಇದೆ ಸೊ ಇವಾಗ ಬಂದು ಮೀಟ್ ಆಗಿದ್ದೀನಿ ಗಣೇಶ್ ಅಂತೇಳಿ ಸೊ ಸಬ್ಸ್ಕ್ರೈಬರ್ ಇವರೇ ಗಣೇಶ್ ಅಂತೇಳಿ ಇವ್ರು ಏನೋ ಮಾತಾಡೋಲ್ಲಂತೆ ಮುಂಚೆನೇ ಹೇಳಿದ್ದಾರೆ ವಿಡಿಯೋ ಮಾಡೋಕ್ಕೆ ಅಲೋ ಮಾಡಿದ್ದಿಲ್ಲ ಏನೋ ಸ್ವಲ್ಪ ಕಂಡೀಷನ್ಗಳು ಹಾಕೊಂಡು ಮಾತಾಡಿದ್ದೀನಿ ಇವ್ರ ಹೆಸರು ಶ್ರೇಯಸ್ ಇವ್ರ ಕಸಿನ್ ಇವರು ಸೊ ಇವ್ರ ಕಸಿನ್ ಇವರು ಶ್ರೇಯಸ್ ಅಂತೇಳಿ ಭಾಳ ವರ್ಷದಿಂದ ಫಾಲೋ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಖುಷಿ ಆಯ್ತು ಇಷ್ಟೇ ಬೆಳಗ್ಗೆ ಮೀಟ್ ಮಾಡೋಣ ಅನ್ಕೊಂಡೆ ಬಟ್ ಅವ್ರದ್ದು ಕಾಲೇಜ್ ಇರುತ್ತಲ್ಲ ಹಾಗಾಗಿ ಇಷ್ಟದಲ್ಲಿ ಒಂದು ಮೀಟ್ ಆಗ್ತಾ ಇದ್ದೀನಿ ನಾನು ಸ್ವಲ್ಪ ಎಡಿಟ್ ಮಾಡ್ತಾ ಇದ್ದೆ ಆದರೂ ಫ್ರೀ ಮಾಡ್ಕೊಂಬಂದೆ ಸೊ ನಿಮಗಿಂದ ಏನು ದೊಡ್ಡದಲ್ಲ ಹಾಗಾಗಿ ಅಷ್ಟೇ
ಖುಷಿ ಆಯ್ತು ಮೀಟ್ ಮಾಡಿದ್ದು. ಸೊ ಯಾರಾದ್ರೂ ಫ್ರೀ ಇದ್ರೆ ಇನ್ಸ್ಟಾದಲ್ಲಿ ರಿಪ್ಲೈ ಮಾಡಿ, ಮೆಸೇಜ್ ಮಾಡಿ. ಸೊ ರಿಪ್ಲೈ ಮಾಡ್ತೀನಿ. ಫ್ರೀ ಇದ್ರೆ ಖಂಡಿತ ಭೇಟಿ ಆಗೋಣ. ಟೈಮಿಂಗ್ಸ್ ಏನೋ ಲಿಮಿಟ್ ಇಲ್ಲ, ಫ್ರೀ ಇದ್ರೆ ಖಂಡಿತ ಬಂದು ಮೀಟ್ ಆಗ್ತೀನಿ. ಸೊ ಇವಾಗ ಬಂದು ಮೀಟ್ ಅಂದಲ್ಲ 8 ಗಂಟೆ ಹಂಗೆ. ಸೊ ಗಣೇಶ್ ಏನು ಮಾತಾಡಲ್ಲ ಅಂತ ಹೇಳಿದೆ, ಬಟ್ ಏನೋ ಮಾತಾಡ್ತಾರ ಹೇಳಕ್ ಬಂದ್ರು ಹೇಳ್ಬೋದು. ಇವಾಗ ಡಿ ವಿ ಜಿ ಅಣ್ಣನ ಶಶಿ ಅಣ್ಣನ ಫುಲ್ಲು ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ದಾವಣಗೆರೆನ ದಾವಣಗೆರೆಯಲ್ಲಿ ಫೋಟೋ ಬ್ಲಾಗಿಂಗ್ ಬೆಳೆಸ್ರಿ. ಸೊ ದಾವಣಗೆರೆಯಲ್ಲಿ ಯಾರ್ಯಾರು ಯೂಟ್ಯೂಬರ್ಸ್ ಇದ್ದಾರೆ ಸದ್ಯದ್ರಲ್ಲಿ ಒಂದು ಮೀಟಪ್. ಸೊ ದಾವಣಗೆರೆಯಲ್ಲಿ ಸದ್ಯದ್ರಲ್ಲಿ ಯೂಟ್ಯೂಬರ್ಸ್ ಇದ್ದಾರೆ, ನಾನು ಒಬ್ಬನೇ ಅಂತಲ್ಲ, ಮಿನಿಮಮ್ ಅಂದ್ರೆ ಒಂದು ನನಗೆ ಗೊತ್ತಿರೋ ಪ್ರಕಾರ ಇವಾಗ ಪ್ರೆಸೆಂಟಲ್ಲಿ ಒಂದು 8 ಜನ ಅಂತ ಇದ್ದಾರೆ ನನಗೆ ಗೊತ್ತಿರೋ ಪ್ರಕಾರ. ಸೊ ಸದ್ಯದ್ರಲ್ಲಿ ಮೀಟಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಫ್ರೆಂಡ್ ಸರ್ಕಲ್ ಎಲ್ಲ ಸೇರ್ಕೊಂಡು ಒಂದು ಮೀಟಪ್ ಮಾಡೋಣ ಅಂತಿದ್ದೀನಿ. ಥ್ಯಾಂಕ್ಸ್.